नमस्कार वीक्षकरे, मत्तोम्मे नम्म कन्नड मस्त न्यूज यूट्यूब चानल गे स्वागत। वीक्षकरे, केंद्र हणकासु सचिवेयाद निर्मला सीतारामन अवरु 2021 र मंडिसिद बजेट वेळेयल्लि ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಿದ ನಂತರ ಇದೀಗ ಪ್ರತಿದಿನ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗುತ್ತಾ ಬರುತ್ತಿತ್ತು। ಹಾಗಾಗಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ 10 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆ ಅಥವಾ ಇಳಿಕೆ ಆಗಿದೆ ಮತ್ತೆ ಇವತ್ತಿನ ಚಿನ್ನದ ಬೆಲೆ ಎಷ್ಟು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ। ಹಾಗಾಗಿ ವೀಕ್ಷಕರೇ, ನೀವು ಕೂಡ ಚಿನ್ನವನ್ನು ಇಷ್ಟಪಡುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ನಿಖರ ಬೆಲೆಯನ್ನು ತಿಳಿದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ। ಸೋ ವೀಕ್ಷಕರೇ, ಇಲ್ಲಿ ನೀವು ನೋಡುತ್ತಿರಬಹುದು ಈ ಚಾರ್ಟ್ ನಲ್ಲಿ ಕಳೆದ 10 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆ ಅಥವಾ ಇಳಿಕೆ ಆಗಿದೆ ಎಂಬ ಮಾಹಿತಿಯನ್ನು ಕೊಡಲಾಗಿದೆ। ಮೊದಲಿಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡಿದಾಗ ಮಾರ್ಚ್ 31 ರಂದು 250 ರೂಪಾಯಿ ಇಳಿಕೆ ಕಂಡಿದೆ, ಏಪ್ರಿಲ್ 1 ರಂದು 550 ರೂಪಾಯಿ ಏರಿಕೆ ಕಂಡಿದೆ, ಏಪ್ರಿಲ್ 2 ರಂದು 600 ರೂಪಾಯಿ ಏರಿಕೆ ಕಂಡಿದೆ, ಏಪ್ರಿಲ್ 3 ರಂದು ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಿಂದ ಏರಿಕೆ ಅಥವಾ ಇಳಿಕೆ ಆಗಿಲ್ಲ, ಏಪ್ರಿಲ್ 4 ರಂದು 10 ರೂಪಾಯಿ ಮಾತ್ರ ಏರಿಕೆ ಕಂಡಿದೆ, ಏಪ್ರಿಲ್ 5 ರಂದು ಮತ್ತೆ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಆಗಿಲ್ಲ, ಏಪ್ರಿಲ್ 6 ರಂದು 140 ರೂಪಾಯಿ ಏರಿಕೆ ಕಂಡಿದೆ, ಏಪ್ರಿಲ್ 7 ರಂದು 250 ರೂಪಾಯಿ ಏರಿಕೆ ಕಂಡಿದೆ, ಏಪ್ರಿಲ್ 8 ರಂದು 350 ರೂಪಾಯಿ ಏರಿಕೆ ಕಂಡಿದೆ, ಏಪ್ರಿಲ್ 9 ರಂದು 500 ರೂಪಾಯಿ ಏರಿಕೆ ಕಂಡಿದೆ। ಅಂದ ಹಾಗೆ ವೀಕ್ಷಕರೇ, ಕಳೆದ 10 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ 2400 ರೂಪಾಯಿ ಏರಿಕೆ ಕಂಡಿದೆ ಹೊರತು ಇಳಿಕೆ ಆಗಿಲ್ಲ। ಇಂದಿನ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡಿದಾಗ ಪ್ರತಿ 10 ಗ್ರಾಂ ಗೆ 43500 ರೂಪಾಯಿ ಆಗಿದೆ। ಇನ್ನು ವೀಕ್ಷಕರೇ, ಇಲ್ಲಿ ನಿಮ್ಮ ಅಭಿಪ್ರಾಯವೇನು? ಚಿನ್ನದ ಬೆಲೆ ಎಷ್ಟಿರಬೇಕು, ಎಷ್ಟಿದ್ದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ? ತಪ್ಪದೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ।